ಮರಿಗಳು ಜಾಸ್ತಿ ಆಗೋದ್ರಿಂದ ಈ ಕಬ್ಬು ಇಳುವರಿ ಭೀ ಹೆಚ್ಚಿಗೆ ಬರತ್ರಿ, ವಸೂಲಿ ಹೆಚ್ಚು ಬರತ್ತಿ, ಇದ್ರಿಂದ ನಮ್ಗೆ ಫಾಯ್ದೆ ಆತ್ರಿ ಹೆಚ್ಚಿಗೆ. ಆಕದ ಗೊಬ್ಬರ ನಾವು ಹೆಚ್ಚಿಗೆ ಭೂಮಿ ಮೇಲೆ ಕಡಿತೇವೆ ರೀ, ಅದನ್ನ ಎಲ್ಲ ಒಡಗಿಸಿಂದ 3 ಫೂಟ್ ಸಾಲ ಕೊರ್ತಾವೆ. 3 ಫೂಟ್ ಸಾಲ ಕೊರ್ದಕ್ಕೆ 2 ಫೂಟ್ ಸಾಲ, 2 ಕಬ್ಬ, 2 ಸಾಲ ಕಬ್ಬ, 1 ಸಾಲ ಕುಲಾಕಾಯ್ತವು. ಪಟ್ಟ ಪದ್ಲಿ ಆತಿ, ಕಬ್ಬಿನ ಕಬ್ಬಿಗೆ 2 ಫೂಟ್ 6 ಫೂಟ್ ಫರ್ಕ ಆತಿ, ಮತ್ತು 2 ಫೂಟಿಗೆ ಒಂದು ಹಿಂಗೆ ಕುಲೆ ತೆಗಿತಾವ್ರಿ ಈ ಟೈಪ. ಇದು 3 ವಾರದವ್ರು, 3 ವಾರದವ್ರು ತರು ತೊಗೋತವ್ರಿ, ಹಿಂಗೆ ಕೆದರ್ತವ್ರಿ, ಹಿಂಗೆ ಹೆಚ್ಚಿಸಿಂದ ಇದು ಮಾಡ್ತವ್ರಿ, ನೀರು ಹಾಕ್ತವ್ರಿ ಟೈಪ. 2 ಫೂಟ್ ಫರ್ಕ ಆಯ್ತು ನೋಡ್ರಿ. ಒಂದು 2 ಸಾಲ ಅಲ್ಲಿ ಹಾಕಿರಿ, ಈಗ ಅದು 3 ಅಡಿಗೆ ಹಾಕ್ತಾರೆ. 3 ಈಗ ಮುಂದೆ 6 ಅಡಿ ಬಿಟ್ಟಿರಿ. 6 ಬಿಟ್ಟು 6 ಅಡಿ ಬಿಟ್ಟು ಮತ್ತೆ ಹಾಗೇನೆ ಮತ್ತೆ 3 ಗಡ್ಬಡಿ ಹೊಲ್ದಾಗ ಹಚ್ಬೇಕಾಯ್ತಂದ್ರೆ ಕಬ್ಬನ ತೊಳೆದ್ರಿ, ಮತ್ತೆ ಕಣ್ಣು ತಯಾರು ಮಾಡಿದ್ರಿ. ಈಗ 8 ದಿವಸ ಆಯ್ತು ಇದು ಮಾಡಿ. 20 ದಿವಸ ಆಯ್ತು. 20 ದಿವಸ ಆಯ್ತು. ಎಲ್ಲವೂ ಹಿಂಗೆ ಬಂದಾವೆ? ಎಲ್ಲ ಇದೇ ಟೈಪ್ ಬಂದವೆ. ಚಲೋ ಬರೋದಕ್ಕೆ ನೀವೇನೇನ್ ಮಾಡಿರಿ? ಹಂಗಾರ ಇದಕ್ಕೆ ಬೀಜೋಪಚಾರ ಮಾಡಿದವ್ರ ಸರ್. ಬೀಜೋಪಚಾರ ಮಾಡಿರಿ. ಬೀಜ ನಾವು ಕಣ್ಣು ಹಾಕಿದವ್ರ. ಕಣ್ಣು ಹಾಕಿ ರೀ ಕಬ್ಬ ಈ ಟೈಪ್ ತಗೊಂಡ್ರಿ, ಒಂದು ಕಣ್ಣು ಕಟ್ ಮಾಡಿ ಹಿಂಗೆ ಹಚ್ಚೋದ್ರಿ ಇದನ್ನ ರೀ. ಮಾಡಿದ್ದ ಇದನ್ನ ಬೀಜ ತೊಳ್ತೇವ್ರಿ. ಇದನ್ನ 2 ಫೂಟಿಗೆ ಒಂದೊಂದು ಕಣ್ಣು ಹಚ್ಕೋತ ಹೋಗ್ತೇವ್ರಿ ಇದನ್ನ ರೀ. ಸರಿ ಸರಿ. ಈಗ ನೀವು ಇಲ್ಲಿ ಏನು ಮಾಡಿರಲ್ಲ, ಇಲ್ಲಿ ನಿಮ್ಮ ಹೊಲದಲ್ಲಿ ಬಂದೈತ್ಲ, ಅದೇ ಹಿಂಗೆ ಮಾಡಿ ಮಾಡಿ ಹಿಂಗೆ ಮಾಡೇ ಮಾಡಿದ್ದು ಹಿಂಗೆ ಬಂದೈತ್ರಿ. ಸುಧಾರಿತ ಕಬ್ಬು ಬೇಸಾಯದಿಂದ ಖರ್ಚು ಕಡಿಮೆ ಮಾಡಿಕೊಂಡು ಅಧಿಕ ಆದಾಯ ಪಡೆಯಬಹುದು. 5-6 ಫೂಟ್ ಅಂತರದಲ್ಲಿ ಸಾಲ್ ಮಾಡಿ 2 ಫೂಟ್ ಅಂತರದಲ್ಲಿ ಕಣ್ಣು ಅಥವಾ ತರು ನಾಟಿ ಮಾಡಿದ್ರೆ ಬೆಳೆ ಚಲೋ ಬೆಳೆದು ಜಾಸ್ತಿ ಇಳುವರಿ ಬರ್ತದೆ. ವಾ 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 ಪಾಂಡವನ್ನ ಹಿಂಗ್ಯಾಂಗ ಬೆಳೆಸಿರಿ, ಗೊಂಜಾಳ ಕಬ್ಬು ಬೆಳೆದಂಗ ಬೆಳೆದೈತಿರ್ಲೇ ನೋಡ್ರಿ. ಮಂಗಲಕ್ಕ ಇದ ಒಂದ್ ಸಂಘ ಮಾಡ್ಯಾರ್ರಿ ಹೆಣ್ಮಕ್ಳ, ಅದ ಹೊಸ ಪದ್ಧತಿ ಹೇಳಿ ತರಬೇತಿ ಕೊಡ್ತೇನಂತ ಹೇಳಿ ಹೇಳಣ. ಯಾ ಪದ್ಧತಿ ಪ್ರಕಾರ ಹಾಕಿ ಬೆಳೆಸಿದ್ರು? ಸಾಲದಿಂದ ಸಾಲಿಗೆ 2 ಫೂಟ, ಬೀಜಿಂದ ಬೀಜಿಗೆ 1.25 ಫೂಟ ಹಾಕಾಕ ಹೇಳಿದ್ರಿ. ಸಾಲ ಬಿಟ್ಟ ನಂತರ ಸಾಲ ಗೊಬ್ಬರ ಹಾಕಾಕ ಹೇಳಿದ್ರಿ. ಮನ್ಯಾಗ ಬೀಜ ಇದ್ರು ನಮ್ಮ ಮನ್ಯಾಗ. ಆ ಬೀಜ ಆಕಳ ಗೋಮೂತ್ರ 1 ಲೀಟರ್ ಗೋಮೂತ್ರಕ 9 ಲೀಟರ್ ನೀರು ಮಿಶ್ರಣ ಮಾಡಿ ಅದ್ರಾಗ ನೆನೆ ಇಡಾಕ ಹೇಳಿರಿ. ನೆನೆ 10 ನಿಮಿಷ ಇಟ್ಟ ನಂತರ ತೆಗೆದ ನೆಲ್ಲಾಗ 6 ಇಟ್ಟ ಆ ನಂತರ 1.25 ಫೂಟ್ಗೆ ಒಂದೊಂದು ಬೀಜ ಬಿತ್ತನೆ ಮಾಡಾಕ ಹೇಳಿದ್ರಿ. ಇದ ಬಲಗಡೆ ಹಿಡ್ಕೊಂಡದ್ದು 1.25 ಫೂಟಿಗೆ ಒಂದು ಕಾಳ ನೆಟ್ಟದ್ದು. ಹಾ ಅಂದ್ರೆ ಸುಸ್ಥಿರ ಪದ್ಧತಿ. ಸುಸ್ಥಿರ ಪದ್ಧತಿ ಒಳಗೆ ಎಷ್ಟು ಅಂತರಕ್ಕೆ ಹಾಕಿರ್ರಿ? 1.25 ಫೂಟಿಗೆ ಒಂದು ಬೀಜ ಹಾಕಿದ್ದು. ಹಾ ಸಾಲಿನ ಸಾಲಿಗೆ ಎಷ್ಟು ಹಾಕಿರ್ರಿ? 2 ಫೂಟಿಗೆ ಒಂದು ಸಾಲ, ಸಾಲಿನ ಸಾಲಿಗೆ 2 ಫೂಟ್. ನಿಮ್ ಕೈಯಾಗ ಎಡಗಡೆಗೆ ಇರೋದು ನಮ್ಮ ರೈತ ಪದ್ಧತಿಯಲ್ಲಿ 1.5 ಫೂಟಿಗೆ ಒಂದು ಬೀಜ ನೆಟ್ಟದ್ದು. ಇದು 2 ಫೂಟಿಗೆ ಸಾಲ ಇದ್ದು. ಇದು ಬೇರ ಹೆಚ್ಚಿಗೆ ಬಿಟ್ಟು ದಟ್ಟ ಪೋಸ್ಟ ಬೆಳೆದೈತ್ರಿ. ಸುಸ್ಥಿರ ಪದ್ಧತಿಯಲ್ಲಿ ಹೇಳಿದ್ದು ಇದ ನಮ್ಮ ರೈತ ಪದ್ಧತಿಯಲ್ಲಿ ಮಾಡಿದ್ದು. ಬೇರು ಕಮ್ಮಿ ಬಿಟ್ಟೈತಿರಿ, ದಷ್ಟು ಪೋಟ ಬೆಳೆದಿಲ್ಲ. 1.25 ಫೂಟಿಗೆ ಒಂದು ಬೀಜ ನೆಟ್ಟದ್ದು. 10 ಫೂಟು ಕಟಾವು ಮಾಡಿ ತೂಕ ಮಾಡಿ 10 ಕಿಲೋ ಆಗೈತ್ರಿ. 1.5 ಫೂಟಿಗೆ ಒಂದು ಬೀಜ ನೆಟ್ಟದ್ದು. ಇದು ಹಿಂಗೆ ಹತ್ತು ಫೂಟ್ ಕಟಾವು ಮಾಡಿ ಇದು 8 ಕಿಲೋ ಆಗೈತ್ರಿ. ಎಷ್ಟು ಫರಕ್ ಆಗೈತಿ ನಿಮ್ಮ ಪ್ರಕಾರ ಹಂಗಾರೆ 2 ಪದ್ಧತಿಗಳ ಮಧ್ಯ? 2.25 ಕಿಲೋ ಫರಕ್ ಆಗೈತೆ. ಸಣ್ಣ ಬದಲಾವಣೆ ಆದರೆ ದೊಡ್ಡ ಫಲಿತಾಂಶ ನೋಡ್ರಿ. ಹೀಗೆ ಸುಧಾರಿತ ಪದ್ಧತಿಗಳನ್ನ ಮಾಡಿಕೊಂಡ್ರೆ ಗೋವಿನ ಜೋಳದಲ್ಲಿ ಹೆಚ್ಚು ಮೇವು ತೆನೆ ಇಳುವರಿ ಬರ್ತತಿ. ಇಂಥ ಪದ್ಧತಿಗಳಲ್ಲಿ ಬೆಳೆದ್ರೆ 5-10 ಕ್ವಿಂಟಾಲ್ ಹೆಚ್ಚು ತೆನೆ ಪಡಿಬಹುದು. ಜೊತೆಗೆ ಖರ್ಚು ಕಡಿಮೆ ಆಗಿ ಎಕರೆ 15-17 ಸಾವಿರ ಹೆಚ್ಚು ಆದಾಯ ಬರ್ತತಿ. ತೆನೆ ಯಾವ್ದ್ರಲ್ಲಿ ಚಲೋ ಬಂದೈತಿ ನಿಮ್ಮ ಪ್ರಕಾರ? ಈ ಗುಣಮಟ್ಟ ಇಂಥದ್ದೆಲ್ಲ ಯೋಚನೆ ಮಾಡಿದ್ರ ದೂರ ಹಾಕಿದ್ದ ಸರಿ ಮಾಡಿ. ಇದು ನೋಡ್ರಿ ಬೀಜಿನ ಬೀಜಕ್ಕೆ 1.25 ಫೂಟ್ ಹಾಕಿ ಬೀಜ ಪದ್ಧತಿ. ಇದು ನೋಡ್ರಿ
ಬೀಜಿನ ಬೀಜಕ್ಕ ಅರ್ಧ ಫುಟ್ ಹಾಕಿ ಬೆಳೆಯೋ ಪದ್ಧತಿ. ಎರಡು ಪ್ಯಾಕೆಟ್ ಹಾಕಿದ್ರಿ? ಎರಡು ಪ್ಯಾಕೆಟ್. ಒಂದು ಬಡ್ಡೆಗೆ ಎಷ್ಟು ಬೀಜ ಹಾಕ್ತೀರಿ? ಎರಡು ಬೀಜ ಹಾಕ್ತಾರೆ. ಎರಡು ಕಂಪಲ್ಸರಿ ಎರಡು ಬೀಜ ಹಾಕ್ತಾರೆ. ಕಂಪಲ್ಸರಿ ಎರಡು ಬೀಜ ಹಾಕ್ತೀವಿ. ಯಾವಾಗ ಹಿಂಗ ಮಾಡ್ಕೊತ ಬಂದಿರ ಅನ್ಕೊತಕ್ಕ ನೆನಪಿರ್ಬೇಕ್ರಿ. ಈಗ ಒಂದು ಎರಡೂವರೆ ತಿಂಗಳಿಂದ ಬಂದಾಗ ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ಒಮ್ಮೆ ಬಡ್ಡಿಗೆ ಒಂದೊಂದೇ ಗಿಡ ಇರ್ಬೇಕ್ರಿ, ಚಲೋ ಬರ್ತೈತಿ ಅಂತ ಹೇಳಿದಾಗ ನೀವ್ ಏನ್ ಹೇಳ್ತಾ ಇದ್ರಿ? ನಿಮ್ಗೇನಾದ್ರು ನೆನಪೈತಿ? ಎರಡು ಕಾಳು ಹಾಕಿದ್ರೆ ಹೇಳಿದ್ರೆ ನಾವು ಎರಡು ಕಾಳು ಹೇಳಿದ್ರು. ನೀವು ಒಂದ ಗಿಡ ಕಾಯಿನೂ ತೆಗೆದ್ರಿ, ಎಲ್ಲ ಕಿತ್ತರು ಕಿಳುನು ತೆಗೆದು ಮಾತಾಡಕತ್ತೀರಿ. ಅದಕ್ಕೆ ನಮ್ಗೆ ಬ್ಯಾಡ ಕಿಳುದು ಬ್ಯಾಡ ಅನ್ನತ್ತಿದ್ರು ನಾವು. ಒಪ್ಪಿಗೆ ಆಗದಿಲ್ರಿ ಅಂತ ಒಪ್ಪಿಗೆ ಆಗದಿಲ್ರಿ. ಹಿಂದಾಡಿ ಮತ್ತೆ ಎಲ್ಲಾರು ಕೂಡಿ ಮಾತಾಡ್ಕೊಂಡ ಒಂದ್ ಅರ್ಧ ಸಾಲ ರೀ ಅಕ್ಕ ಕಿಳುನು ಅದನ್ನ ಗುರ್ತ ಮಾಡೋನತ್ ಮಾತಾಡಿದ್ರಿ. ಅರ್ಧ ಸಾಲ ಮಾಡಿ? ಹಾ, ಅರ್ಧ ಸಾಲ ಮಾಡಿ. ಐವತ್ತು ಗಿಡ ರೀ? ಅದ್ರದೆಲ್ಲ ಎರಡೆರಡು ಗಿಡ ಅದಾವ್ರಿ. ಇವೇನು ಒಂದ್ ಸಾಲ ಒಂದ್ ಐವತ್ತು ಗಿಡ ಅದಾವ್ರಿ, ಅಷ್ಟೇ ಒಂದೊಂದ್ ಗಿಡ ಅದಾವ್ರಿ. ಹ್ಮ್. ಈಗ ನಿಮ್ಮ ಅಭಿಪ್ರಾಯ ಏನಾರು ಬದಲಾಗೈತಿ? ಏನ್ ಬದ್ಲಾಗೈತ್ರಿ? ಏನ್ ಒಂದೊಂದ್ ಗಿಡ ಕಾದ್ಯವ್ರಲ್ಲ ಅದ್ರಾಗ ಪರ್ಕ್ ಆಗೈತ್ರಿ. ಅದ್ ಎರಡು ಗಿಡ ಕಾದ್ದ ಬ್ಯಾರೆ ಐತ್ರಿ, ಇದ್ ಬ್ಯಾರೇನ ಐತ್ರಿ. ಇದ್ ಚಲೋ ಬಂದೈತ್ರಿ. ಕಾಯಿ ಹೆಚ್ಚಾಗೈತಿ ನೋಡ್ರಿ, ಜಾಸ್ತಿ ಹಾ ಕಾಯಿ ಹೆಚ್ಚಾಗೈತ್ರಿ. ಒಂದ್ ಗಿಡದಿಂದ ಒಂದ್ ನಲವತ್ತರ ತಕ್ಕ ಕಾಯಿ ಆಗೈತಿ ನೋಡ್ರಿ. ಒಂದ್ ಗಿಡದಲ್ಲಿ ಯಾವ್ದು ನೀವ್ ಒಂದೊಂದ್ ಗಿಡ ಇಟ್ಟಿದ್ರಲ್ಲಿ? ಹಾ, ನಲವತ್ತು ಕಾಯಿ ಆಗೈತ್ರಿ. ನಲವತ್ತು ಕಾಯಿವರೆಗೆ ಕಾಯಿ ಆಗ್ಯಾವ? ಹಾನ್ರಿ. ಪಕ್ಕದಲ್ಲಿ ಐತಲ್ಲ? ಹಾನ್ರಿ. ಅದ್ರಾಗ ಅವು ಎರಡು ಇದ್ದಲ್ಲಿ ಮೂವತ್ತು ಕಾಯಿ ಇದಾವ್ರಿ. ಎರಡು ಗಿಡ ಸೇರಿದಲ್ಲಿ ಎರಡು ಗಿಡ ಕೂಡಿ ಮೂವತ್ತು ಕಾಯಿ ಇದಾವ್ರಿ. ಎರಡು ಗಿಡ ಸೇರಿದಲ್ಲಿ ಎರಡು ಸೇರಿ ಮೂವತ್ತು ಅದಾವ್ರಿ. ಒಂದೇ ಒಂದೇ ಗಿಡ ಇದ್ದಲ್ಲಿ ನಲವತ್ತು ಅದಾವ. ಹ್ಮ್, ಮೂವತ್ತು ಇದಾವ, ನಲವತ್ತು ಇದಾವ್ರಿ. ನಲವತ್ತು. ಹ್ಮ್. ನೀವು ಹೇಳಿದ್ರಲ್ಲ ಎಲ್ಲವ ಈಗ ಒಂದೊಂದ್ರಲ್ಲಿ ಎಷ್ಟ್ ಐತಿ ಅಂತ ನೋಡೋಣ. ಹೌದಿಲ್ಲ, ಇಲ್ಲಿಂದ ಎಣಸ್ಕೋತ್ ಬರೋಣ ಎಷ್ಟಿದಾವಂತ ಹೇಳಿ. ಈಗ ಮೊದಲನೇದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದು ಮೂರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಎರಡು ಹದಿನೈದು ಹದಿನೈದು ಮೂರು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಇಪ್ಪತ್ತೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಒಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎರಡು ಮೂವತ್ತೊಂದು ಮೂವತ್ತೊಂದು ಒಂದು ಎರಡು ಮೂರು ನಾಲ್ಕು ಮೂವತ್ತೊಂದು ನಾಲ್ಕು ಮೂವತ್ತೈದು ಮೂವತ್ತೈದು ಎರಡು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಕಾಯಿ ಐತಿ. ನೀವು ಹೇಳ್ದಂಗೆ ಮೂವತ್ತೊಂಬತ್ತು ನಲವತ್ತು ಕಾಯಿ. ಹೌದು, ನೀವು ಹಿಂದೆ ಈಗ ಇತ್ತೀಚೆಗೆ ಎಣಸಿರಿ. ಈಗ ಪಕ್ಕದಲ್ಲಿ ಐತಲ್ಲ ಇಲ್ಲಿ, ನೀವು ಒಂದೊಂದು ಬಡ್ಡೆನಲ್ಲಿ ಎರಡೆರಡು ಬೀಜ ಹಾಕಿ ಎರಡೆರಡು ಗಿಡನ ಬಂದಿರಲ್ಲ ಎಷ್ಟು ಬಂದೈತಿ ಹೆಂಗಾರೆ ಈಗ ನೋಡೋಣ. ನೋಡ್ರಿ, ಮೂರು ನಾಲ್ಕು ಆರು ಎರಡು ಎಂಟು ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದು ಗಿಡದ್ದಿದು ಹದಿನಾಲ್ಕು ಹದಿನೇಳು ಹದಿನೇಳು ಹದಿನೆಂಟು ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕಾಯಿ ಸಿಗ್ತಾವ ಹೆಚ್ಚು ಕಮ್ಮಿ. ಎರಡು ಗಿಡ ಸೇರಿದಲ್ಲಿ ಬೇರೆ ಬೇರೆ ಸ್ವಲ್ಪ ಒಂದೊಂದು ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ ಸ್ವಲ್ಪ ಅತ್ಲಾಗ ಇತ್ಲಾಗ ಬದಲೇ ಆದ್ರೂ ಕೂಡ ಹೆಚ್ಚು ಕಡಿಮೆ ಒಂದು ಹತ್ತು ಹತ್ತು ಕಾಯಿ ಆದ್ರೂ ಹೆಚ್ಚಾಗ್ತವೆ, ಇಲ್ಲ ಐದು ಕಾಯಿ ಆದ್ರೂ ಹೆಚ್ಚಾಗ್ತವೆ. ಎಷ್ಟು ಒಂದೇ ಗಿಡ ಇತ್ತು? ಒಂದೇ ಗಿಡ. ಎರಡು ಗಿಡದಲ್ಲಿ ಎರಡು ಗಿಡ ಸೇರಿ ಒಂದ್ ಗಿಡದಲ್ಲಿ ಎಷ್ಟು ಕಾಯಿ ಅದಾವೆ ಅಷ್ಟು ಕಾಯಿ ಕೂಡ ಸಿಗುದಿಲ್ಲ. ಹೌದಾ? ಇದನ್ನ ನೀವು ಕಂಡ್ಕೊಂಡಿರಿ ಈ ಸತ್ಯ. ಉಪಯೋಗ ಆಗ್ತಾವ? ಉಪಯೋಗ ಆಗ್ತದೆ. ಈ ತರ ಪದ್ಧತಿಗಳನ್ನ ಸುಸ್ಥಿರ ಪದ್ಧತಿ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತವೆ, ಬೀಜ ಉಳಿತಾವೆ ಮತ್ತೆ ಗಿಡಗಳಿಗೆ ಅನುಕೂಲ ಆಗ್ತವೆ. ಯಾಕಂತಂದ್ರೆ ಎರಡು ಗಿಡ ತಗೊಳ್ಳೋ ಅಂತ ಆಹಾರನ ಒಂದೇ ಗಿಡ ತಗೊಳ್ತತಿ. ನೀರು ಎರಡೆರಡು ಗಿಡಕ್ಕೆ ಬೇಕು, ಆದ್ರೆ ಒಂದೇ ಗಿಡಕ್ಕೆ ಸಾಕಾಗಷ್ಟು ಮಳೆ ಕಮ್ಮಿ ಆದಾಗ ಅವು ಒಂದೇ ಗಿಡ ಚಲೋ ಬರ್ತಾವ. ಹೌದಿಲ್ಲ, ಈ ಎಲ್ಲ ಉಪಯೋಗಗಳಾಗ್ತಾವ. ಬರ ನಿರೋಧಕತೆ ಬರೋದಿರ್ಬೋದ, ಆಹಾರ ಸಿಗೋದಿರ್ಬೋದ, ಮಣ್ಣಲ್ಲಿರೋ ಪೋಷಕಾಂಶನ ತಗೊಳೋದಿರ್ಬೋದ, ಮತ್ತೆ ಗಿಡಗಳಿಗೆ ಗಾಳಿ ಬೆಳಕು ಸಿಗ್ತಾವ. ಇಲ್ಲಿ ನೋಡ್ರಿ, ಗಿಡಗಳಿಗೆ ಗಾಳಿ ಬೆಳಕು ಸಿಗುದಿಲ್ಲ. ಒಟ್ಟೊಟ್ಟಾಗಿ ಸೇರ್ಕೊಂಡಿರ್ತಾವ. ಹಾಗಾಗಿ ಗಾಳಿ ಬೆಳಕು ಸಿಗದೆ ಇದ್ರೆ ಏನಾಗ್ತವೆ, ಚೆನ್ನಾಗಿ ಹೂ ಆಗುದಿಲ್ಲ. ಹೂ ಯಾವಾಗ ಚಲೋ ಆಗ್ತಾವ ಅಂತಂದ್ರೆ, ಈ ತರ ಗಾಳಿ ಬೆಳಕು ಚಲೋ ಇದ್ದಾಗ ಹೂವು ಚಲೋ ಅರಳ್ತಾವೆ, ಹೂವು ಆಗ್ತವೆ, ಕಾಯಿ ಕಟ್ಲಿಕ್ಕೆ ಅನುಕೂಲ ಆಗ್ತಾವ. ಹಿಂಗ ಒತ್ತೊತ್ತಾಗಿದ್ರೆ ಏನಾಗ್ತವೆ, ಅವಕ್ಕೆ ಗಾಳಿ ಆಡಂಗಿಲ್ಲ.
ಬೆಳಕಾಡಂಗಿಲ್ಲ, ಹಾಗಾಗಿ ಹೂವು ಚಲೋ ಆಗಂಗಿಲ್ಲ, ಹೂವು ಆದ್ರೂ ಕಾಯಿ ಕಟ್ಟಂಗಿಲ್ಲ. ಸೊ ಇದು ನಿಮಗೆ ಫರಕ್ ಆಗೋದು. ಈಗ ಇದನ್ನ ನೀವು ಕಣ್ಕಂಡಿರಿ, ಇತರ ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ಇತರ ಕಲಿಕೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತಾ ಅನುಕೂಲ ಅಥವಾ ರೈತ ಕ್ಷೇತ್ರ ಪಾಠಶಾಲೆ ಇಂತ ಕಲಿಕೆ ಏನಾದ್ರು ಆಗ್ತವೆ ಆಗ್ತಾವ. ಒಂದೊಂದೇ ಬೀಜ ಹಾಕಿದ್ರೆ ಲಾಭ ಆಗೋದು ಯಾವ್ದು? ಒಂದೊಂದು ಗಿಡದ ಲಾಭ ಆಗೋದು ನಮಗೆ. ನಿಮ್ಗೆ ಯಾವ್ದು ಯಾವ್ದ್ರಲ್ಲಿ ಉಳಿತಾಯ ಆಗ್ತಾವೆ ಅಂತ? ಒಂದು ಬೀಜ ಹಾಕಿದಲ್ಲೇ ಉಳಿತಾಯ ಆಗುದಿರ್ಲಿ. ಒಂದ್ ಪ್ಯಾಕೆಟ್ ಉಳಿತೈತ್ರಿ ನಮಗ. ಒಂದ್ ಪ್ಯಾಕೆಟ್ ದಾಗ ಒಂದ್ ಎಕರೆ ಮುಟ್ತೈತ್ರಿ. ಒಂದ್ ಪ್ಯಾಕೆಟ್ ಉಳಿತೈತ್ರಿ. ಒಂದ್ ಪ್ಯಾಕೆಟ್ ಒಂದ್ ಸಾವಿರ ರೀ. ಒಂದ್ ಸಾವಿರ ಅಂದ್ರೆ ಒಂದ್ ಎಕರೆಗೆ ನೀವು ಎರಡು ಪ್ಯಾಕೆಟ್ ಅಂದ್ರೆ 2000 ರೂಪಾಯಿ. 2000 ರೂಪಾಯಿ. ಈಗ 1000 ರೂಪಾಯಿದಲ್ಲೇ ನಿಮ್ದು ಒಂದ್ ಎಕರೆ ಹೊಲ ಸೇಕಾಗತ್ತಾರ. ಹ್ಞೂ. ಕಡಿಮೆ ಬೀಜ ಹಾಕೋದ್ರಿಂದ ಗಿಡಗಳ ಸಂಖ್ಯೆ ಕಡಿಮೆ ಆಗಿ ಕಡಿಮೆ ಮಳೆ ಬೆಳೆ ಚಲೋ ಬರ್ತದೆ. ಬೆಳೆಗೆ ಹೆಚ್ಚು ಜಾಗ ಗಾಳಿ ಬೆಳಕು ಕೊಟ್ಟು ಬೆಳೆದ್ರೆ ಬೆಳೆ ಶಕ್ತಿಯುತವಾಗಿ ಕೀಟ ರೋಗಗಳ ಬಾಧೆ ಕಮ್ಮಿ ಆಗ್ತಾವ. ಹೂವು ಕಾಯಿ ಚಲೋ ಕಟ್ತಾವ. ಖರ್ಚು ಕಡಿಮೆ ಆಗೋದಲ್ಲದೆ ಇಳುವರಿ ಹೆಚ್ಚಾಗಿ ಲಾಭ ಜಾಸ್ತಿ ಆಗ್ತತಿ. ಹತ್ತಿ ಬೆಳೆಯಲು ಈ ರೀತಿ ಸುಧಾರಿತ ಪದ್ಧತಿಗಳನ್ನು ಮಾಡಿಕೊಂಡ್ರೆ ಫಲಿತಾಂಶ ಬಹಳ ಚಲೋ ಆಗ್ತತಿ ನೋಡ್ರಿ. ಇಲ್ಲಿ ನೋಡ್ರಿ, ಗಿಡ ಕೂಡಿದ್ರ ಪೈಪೋಟಿ ಜಾಸ್ತಿ ಆಗಿ ಚಲೋ ಬರೋದಿಲ್ಲ. ಶೇಂಗಾ ಬೆಳೆ ನೋಡ್ರಿ, ಹೂವು ಮಣ್ಣಿಗಿಳಿದು ಕಾಯಿ ಕಟ್ಟಬೇಕು, ಅದಕ್ಕೆ ಜಾಗ ಬೇಕು. ಹೀಗೆ ಜಾಗ ಸಿಕ್ಕರೆ ಕಾಯಿ ಜಾಸ್ತಿ ಆಗ್ತಾವ. ಬಂಧುಗಳೇ, ಶೇಂಗಾ ಬೆಳೆಯಲು ಈ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಫಲಿತಾಂಶ ಕಾದೈತ್ ನೋಡ್ರಿ. ಹಸಿರು ಹಾದಿಯಲ್ಲಿ ಪ್ರೀತಿ ಸ್ನೇಹದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ. ನಾವು ದಿಟ್ಟ ದಿಟ್ಟ ಹೆಜ್ಜೆ ಇಟ್ಟು ಸಾಗೋಣ.